ದಸರಾ ಉದ್ಘಾಟನೆಯಲ್ಲಿ ಜಿಟಿಡಿ ಮೆನ್ಷನ್, ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ಕೂಡ ಆಬ್ಸೆಂಟ್. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂತು. ದಸರಾ ಉದ್ಘಾಟನೆಯಲ್ಲಿ ಜೆಟಿಡಿ ಫುಲ್ ಮೆನ್ಷನ್, ಕಾಂಗ್ರೆಸ್ನ ಲೀಡರ್ಸ್ ಆಬ್ಸೆಂಟ್. ಇವತ್ತು ಸಿಎಂ ಪಕ್ಕದಲ್ಲೇ ಕುಳಿತು ಉದ್ಘಾಟನೆಯ ಅಧ್ಯಕ್ಷತೆಯನ್ನ ನಡೆಸಿದ್ರು ಜಿಟಿಡಿ ದೇವೇಗೌಡರು. ಶಾಸಕ ತನ್ವೀರ್ ಸೇಠ್ ಹೊರತುಪಡಿಸಿ ಕಾಂಗ್ರೆಸ್ನ ಮುಖಂಡರು ಗೈರಾಗಿದ್ರು. ಶಾಸಕರಾದ ಸಾರಾ ಮಹೇಶ್, ಅಶ್ವಿನ್ ಕುಮಾರ್, ಕೆ ಮಹದೇವು ಗೈರಾಗಿದ್ರು. ಶಾಸಕ ಯತೀಂದ್ರ, ಶಾಸಕ ಅನಿಲ್, ಚಿಕ್ಕಮಾಧು ದಸರಾ ಉದ್ಘಾಟನೆಗೆ ಗೈರಾಗಿದ್ರು. ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಕಾಂಗ್ರೆಸ್ನ ಯಾವ ಶಾಸಕರು ಕೂಡ ಕಾಣಿಸಿಕೊಂಡಿಲ್ಲ. ಇದು ನಾಡ ಹಬ್ಬ ದಸರಾ. ಇದು ಯಾವುದೋ ಒಂದು ಪಕ್ಷಕ್ಕೋ ಅಥವಾ ಒಂದು ಭಾಗದ ಜಿಲ್ಲೆಗೋ ಅಲ್ಲ, ಇದು ನಾಡ ಹಬ್ಬ ಆಗಿರೋದ್ರಿಂದ ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ ಆಗಮಿಸಬೇಕಿತ್ತು. ಎಲ್ಲ ಒಂದು ಕಡೆ ಗೈರಾಗಿದ್ದಾರೆ. ಅದೇನು ಬರೀ ಬಿಜೆಪಿಯವ್ರು ಮಾತ್ರ ಉದ್ಘಾಟನೆ ಮಾಡಬೇಕಾ ಅಂತಲ್ಲ, ಎಲ್ಲರೂ ಕೂಡ ಬಂದಿದ್ರೆ ಬಹುಶಃ ಒಳ್ಳೇದಾಗಿರ್ತಾ ಇತ್ತು, ಚೆನ್ನಾಗಿರ್ತಾ ಇತ್ತು. ಎಲ್ಲ ನಾಡಿನ ದೊರೆಗಳು ಕೂಡ ಅಲ್ಲಿ ಇರಬೇಕಿತ್ತು. ಆದರೆ ಇಲ್ಲಿ ಬರೀ ಬಿಜೆಪಿಯ ನಾಯಕರು ಕೂಡ ಮಾತ್ರ ಇದ್ರು. ಜೆ ಡಿ ಎಸ್ ಇಂದ ಜಿ ಟಿ ದೇವೇಗೌಡರು ಇದ್ರು. ತನ್ವಿ ಸೇಠ್ ಬಿಟ್ಟರೆ ಇನ್ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ ಬಂದಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಯಾಕೆ ನಾಡ ಹಬ್ಬ ದಸರಾ ಸಂದರ್ಭದಲ್ಲೂ ಕೂಡ ರಾಜಕೀಯ ಮಾಡ್ತಾರಾ, ಅಥವಾ ಕಾರಣಗಳು ಏನಿರಬಹುದು? ಯಾಕಂದರೆ ವರ್ಷಕ್ಕೆ ಒಮ್ಮೆ ಬರುವಂತಹ ನಾಡ ಹಬ್ಬಕ್ಕೆ ಎಲ್ಲರೂ ಭಾಗವಹಿಸಿದ್ರೆ ಅದನ್ನು ಹಬ್ಬ ಅಂತಾರೆ. ಅದು ಯಾರೋ ಒಬ್ಬರು ಬಂದು ಅಥವಾ ಇನ್ನೊಬ್ರು ಬಿಟ್ಟರು ಕೂಡ ಅದು ಹಬ್ಬ ಅನ್ನೋದಿಲ್ಲ. ಆದರೆ ನಾಡ ಹಬ್ಬ ದಸರಾ ಆಗಿರೋದ್ರಿಂದ ಎಲ್ಲರೂ ಕೂಡ ಬರಬೇಕಿತ್ತು. ಆದರೆ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರು ಕೂಡ ಬಂದಿಲ್ಲ. ಶಾಸಕರಾಗಿರುವಂಥ ಯತೀಂದ್ರ ಅವರು ಬರಬೇಕು, ಮೈಸೂರಿನವರು ಮೂಲತಃ ಅವರು ಬರಬೇಕಿತ್ತು, ಆದರೆ ಯಾಕೆ ಬಂದಿಲ್ಲ? ಯಾಕಂದರೆ ಬಂದಿದ್ರೆ ಬಹುಶಃ ಅದು ಮೊದಲನೇ ದಸರಾ ಆಗಿರ್ತಾ ಇತ್ತು ಶಾಸಕರ ನಂತರ. ಸೊ ಹೀಗಾಗಿ ಯತೀಂದ್ರ ಅವರು ಕೂಡ ಬಂದಿಲ್ಲ. ಶಾಸಕ ಅನಿಲ್, ಚಿಕ್ಕಮಾಧು ದಸರಾ ಉದ್ಘಾಟನೆಗೆ ಗೈರಾಗಿದ್ದಾರೆ. ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಯಾವ ಕಾಂಗ್ರೆಸ್ ಶಾಸಕರು ಕೂಡ ಕಾಣಿಸಿಕೊಂಡಿಲ್ಲ. ಬರೀ ಎಲ್ಲ ಬಿಜೆಪಿಯ ನಾಯಕರು ಕೂಡ ಇದ್ರು, ಸಂಸದರು ಇದ್ರು, ಎಲ್ಲ ಬಿಜೆಪಿಯ ಎಲ್ಲ ಲೀಡರ್ಸ್ ಕೂಡ ಇದ್ರು. ಆದರೆ ಯಾಕೆ ಕಾಂಗ್ರೆಸ್ನ ಯಾವ ಲೀಡರ್ಸ್ ಕೂಡ ಬಂದಿಲ್ಲ ಅಂತ.